ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ, ಈಗ ನಾಲ್ಕನೆಯ ಸಂಚಿಕೆಯಲ್ಲಿ ಪ್ರಮುಖ ವ್ಯಾಕರಣಾಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಗೆ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳಬಹುದು, ಹೇಗೆ ಸುಲಭವಾಗಿ ಉತ್ತರಿಸಬಹುದು ಎಂಬತಕ್ಕಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೇವೆ. ಈಗ ಪ್ರಶ್ನೆ ಸಂಖ್ಯೆ 28-29 ಕವಿ ಪರಿಚಯದಲ್ಲಿ ನೀವು ಹೇಗೆ ಸುಲಭವಾಗಿ 6 ಅಂಕಗಳನ್ನು ಗಳಿಸಬಹುದು. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ 4 ಅಂಶಗಳು ಅಂದರೆ ಕವಿ ಅಥವಾ ಸಾಹಿತಿಯ ಕಾಲ, ಸ್ಥಳ, ಪ್ರಮುಖ ಕೃತಿಗಳು, ಪ್ರಶಸ್ತಿಗಳು, ಹಳೆಗನ್ನಡ ಕವಿಗಳಾದರೆ ಬಿರುದುಗಳು. ಈ 4 ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ವಾಕ್ಯ ರೂಪದಲ್ಲಿ ಬರೆದರೆ ಪೂರ್ಣವಾಗಿ ನಿಮ್ಮ 6 ಅಂಕಗಳನ್ನು ಇದರಲ್ಲಿ ಗಳಿಸಬಹುದು. ಇನ್ನು ವಿದ್ಯಾರ್ಥಿಗಳೇ, 33ನೆಯ ಪ್ರಶ್ನೆ ಸಂಖ್ಯೆಯಿಂದ 38ರವರೆಗೆ ಅಂದರೆ 6 ಪ್ರಶ್ನೆಗಳನ್ನು ಸಂದರ್ಭ ಅಂದರೆ ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಇದಕ್ಕೆ ತಲಾ 3 ಅಂಕಗಳ ಹಾಗೆ 18 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಸುಲಭವಾಗಿ 1-1 ಅಂಕವನ್ನು ನೀವು ಪಡ್ಕೊಳ್ಳೇಬಹುದು 6 ಅಂಕಗಳನ್ನ. ಏನು ಈ ಕೊಟ್ಟಿರತಕ್ಕಂಥ ಹೇಳಿಕೆಯನ್ನ ಅಥವಾ ಸಂದರ್ಭ ವಾಕ್ಯವನ್ನ ಯಾವ ಪಾಠದಿಂದ ಆರಿಸಲಾಗಿದೆ, ಈ ಪಾಠದ ಆಕರ ಯಾವುದು ಮತ್ತು ಇದರ ಕರ್ತೃ ಯಾರು, ಈ 3 ಅಂಶಗಳನ್ನು ನೀವು ಆಯ್ಕೆಯ ಶೀರ್ಷಿಕೆಯಲ್ಲಿ ಬರೆದರೆ ತಲಾ 1 ಅಂಕದ ಹಾಗೆ 6 ಅಂಕಗಳನ್ನು ನೀವು ಸುಲಭವಾಗಿ ಪಡ್ಕೊಳ್ಬಹುದು. ಇಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದೀವಿ ನಾವು ನೋಡಿ. ಈ ನಮೂನೆಯನ್ನು ಗಮನಿಸಿ ನೀವು ಪ್ರತಿನಿತ್ಯ ಎಲ್ಲ ಪಾಠ ಪದ್ಯಗಳನ್ನು ಈ ನಮೂನೆಯಲ್ಲಿ ಸಿದ್ಧಪಡಿಸಿಕೊಂಡು ನೀವು ಮನನ ಮಾಡಿದರೆ ಸುಲಭವಾಗಿ 18 ಅಂಕಗಳನ್ನು ನೀವು ಗಳಿಸಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಈ ಸಂಚಿಕೆಯಲ್ಲಿ ನಿಮಗೆ ಸುಲಭವಾಗಿ ಸರಳವಾಗಿ ಹೆಚ್ಚು ಶ್ರಮವಿಲ್ಲದೆ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂತಹ ಹಲವಾರು ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಲೇಖಕರ ಅಥವಾ ಕವಿ ಪರಿಚಯ ಗಮನಿಸುವಾಗ ಈ ಒಂದು ನಮೂನೆಯನ್ನು ನೀವು ನೋಡ್ತಾ ಇದ್ದೀರಾ. ಹೇಗೆ ನೋಡಿ, ಸುಲಭವಾಗಿ 6 ಅಂಕಗಳನ್ನು ನೀವು ಹೇಗೆ ಗಳಿಸ್ಕೊಳ್ಬಹುದು. ಶ್ರೀ ಡ್ಯಾಶ್ ಅವರು ಕ್ರಿಸ್ತಶಕ ಡ್ಯಾಶ್ರಲ್ಲಿ ಡ್ಯಾಶ್ ಗ್ರಾಮದಲ್ಲಿ ಜನಿಸಿದರು. ಇವರು ಡ್ಯಾಶ್ 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 ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಡ್ಯಾಶ್ 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 ಪ್ರಶಸ್ತಿಯನ್ನು ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಈ ನಮೂನೆಯನ್ನು ನೀವು ಗಮನಿಸ್ಕೊಳ್ಳಿ. ಈಗ ಮುಂದಿನ ನಮೂನೆಯಲ್ಲಿ ಈ ಬಿಟ್ಟ ಸ್ಥಳವನ್ನು ಹೇಗೆ ಭರ್ತಿ ಮಾಡಿದೆ, ಎಷ್ಟು ಸುಲಭವಾಗಿ ನೆನಪಿಟ್ಕೊಳ್ಬಹುದು ಅನ್ನೋದನ್ನು ನೀವು ಮುಂದೆ ಗಮನಿಸಿ. ಇದನ್ನು ಈ ಹಿಂದೆ ನೋಡಿದ ನಮೂನೆಯನ್ನು ನೋಡಿ, ಹೀಗೆ ನೀವು ಅದನ್ನು ಭರ್ತಿ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ಅಂಕಗಳು ಗಳಿಸ್ಬೋದು. ಆ ಕೆಂಪು ಇಂಕ್ನಲ್ಲಿ ನಾವು ಅದನ್ನು ಭರ್ತಿ ಮಾಡಿದೆ ನೋಡಿ. ಶ್ರೀ ಪೂರ್ತಿ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಅಹಲ್ಯ, ವಿಕಟಕವಿ ವಿಜಯ, ಶ್ರೀಹರಿಚರಿತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, 3 ಅಂಕಗಳನ್ನ ಕಾಲ, ಸ್ಥಳ, ಪ್ರಮುಖ ಕೃತಿಗಳು 3, ಅದರಲ್ಲಿ ಆಕರ ಕೃತಿ ಇರಬೇಕು, ಮತ್ತು ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು. ಹಳೆಗನ್ನಡ ಕವಿಗಳಾದರೆ ಆ ಕವಿಗಳಿಗೆ ನೀಡಲಾಗಿರ್ತಕ್ಕಂತಹ ಬಿರುದುಗಳನ್ನು ಬರೆದ್ರೆ ಸಾಕು. ಈ ನಮೂನೆಯಲ್ಲಿ ನೀವು ಇಟ್ಕೊಂಡ್ರೆ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದು. ಅಷ್ಟೇ ಅಲ್ಲ, ಇಲ್ಲಿ ನೀವು ಮತ್ತೊಂದು ವಿಷಯ ಗಮನಿಸಬೇಕು. ನೀವು ಸಂದರ್ಭ ಸಹಿತ ನೀವು ವಿವರಿಸಿನಲ್ಲೂ ಸಹ ಈ ಒಂದು ಆಯ್ಕೆಗೆ ಇದು ನಿಮಗೆ ಸಹಾಯವಾಗುತ್ತೆ. ಅಲ್ಲೂ ಸುಲಭವಾಗಿ 1 ಅಂಕವನ್ನು ನೀವು ಸುಲಭ ಪಡೆಯಬಹುದು. ಈಗ ಪದ್ಯಭಾಗದ ಇರತಕ್ಕಂತಹ ಹಳಗನ್ನಡ ಕವಿಯೊಬ್ಬರ ಪರಿಚಯವನ್ನು ಮಾಡಿಕೊಡಲಾಗಿದೆ ನೋಡಿ. ಶ್ರೀ ಆದಿಮಹಾಕವಿ ಪಂಪ ಅವರು ಕ್ರಿಸ್ತಶಕ 1902 ವೆಂಗಿಮಂಡಲದ ವೆಂಗಿಪಳು ಅಗ್ರಹಾರದಲ್ಲಿ ಜನಿಸಿದರು. ಇವರು ವಿಕ್ರಮಾರ್ಜುನ ವಿಜಯಂ, ಆದಿಪುರಾಣ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಹಾಗೂ ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಇಲ್ಲೂ ಅಷ್ಟೇ ಗಮನಿಸಿ, ಕಾಲ, ಜನ್ಮಸ್ಥಳ, ಅವರ 2 ಕೃತಿಗಳು, ಅವರ 3 ಬಿರುದುಗಳು, ಇಷ್ಟು 3 ಸಾಲನ್ನು ನೀವು ಸರಿಯಾಗಿ ಬರೆದ್ರೆ 3 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸ್ಕೊಳ್ಬಹುದು.
ಈಗ ನೋಡಿ ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆರು ಸಂದರ್ಭ ವಾಕ್ಯಗಳನ್ನು ಸ್ವರಸ್ಯದೊಂದಿಗೆ ವಿವರಿಸಿ ಎಂಬತಕ್ಕಂತ ಪ್ರಶ್ನೆಗಳಿರುತ್ತೆ ಅದಕ್ಕೆ ತಲಾ ಮೂರು ಅಂಕಗಳ ಹಾಗೆ ಹದಿನೆಂಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈಗ ಈ ನಮೂನೆಯನ್ನು ಗಮನಿಸಿ ಸುಲಭವಾಗಿ ನೀವು ಒಂದೊಂದು ಅಂಕಗಳನ್ನು ಹೇಗೆ ನೀವು ಗಳಿಸಬಹುದು ನೋಡಿ ಈ ವಾಕ್ಯವನ್ನು ಶ್ರೀ ಡ್ಯಾಶ್ ಅವರು ರಚಿಸಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಡ್ಯಾಶ್ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತನಾಟಕ ಕೃತಿಯಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಮೂರೇ ನೋಡಿ ಪೂತಿ ನರಸಿಂಹಾಚಾರ್ಯ ಶಬರಿ ಗೀತನಾಟಕ ಶಬರಿ ಇಷ್ಟು ಬರೆದ ನಿಮಗೆ ಒಂದು ಅಂಕ ನಿಮಗೆ ಸುಲಭವಾಗಿ ನೀವು ಬಳಸ್ಕೊಳ್ಬಹುದು ನೋಡಿ ಹಾಗೆ ಪದ್ಯ ಭಾಗಕ್ಕೆ ಒಂದು ಉದಾಹರಣೆಯನ್ನು ನೀಡಲಾಗಿದೆ ಈ ವಾಕ್ಯವನ್ನು ಶ್ರೀ ಡ್ಯಾಶ್ ಅವರು ರಚಿಸಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಡ್ಯಾಶ್ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಶ್ರೀ ದ ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇಲ್ಲೋ ಅಷ್ಟೇನೆ ದ ರಾ ಬೇಂದ್ರೆ ಗರಿ ಕವನ ಸಂಕಲನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಮೂರು ಪದಗಳನ್ನು ಬರೆದರೆ ಸುಲಭವಾಗಿ ಆಯ್ಕೆಯ ಭಾಗದಲ್ಲಿ ಒಂದು ಅಂಕಗಳನ್ನು ಗಳಿಸಬಹುದು ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಒಂದು ಕೊಡತಕ್ಕಂಥ ಒಂದು ವಿಶೇಷವಾದ ಸೂಚನೆ ಅಂದರೆ ಎಲ್ಲ ಪಾಠ ಪದ್ಯಗಳಿಗೂ ಈ ರೀತಿಯ ನಮೂನೆಯಲ್ಲಿ ನೀವು ಭರ್ತಿ ಮಾಡಿ ಇಟ್ಟುಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೆ ಸಂದರ್ಭ ಸ್ವಾರಸ್ಯವನ್ನು ಹೇಗೆ ಬರೆಯೋದು ಕವಿ ಪರಿಚಯವನ್ನ ಹೇಗೆ ಬರೆಯೋದು ಎನ್ನುವುದ್ರ ಬಗ್ಗೆ ತಿಳ್ಕೊಂಡ್ರಿ ಈಗ ಅದೇ ರೀತಿ ಒಂದರಿಂದ ಹತ್ತನೇ ಪ್ರಶ್ನೆ ಬಹುವಾಕ್ಯ ಮತ್ತು ಸಂಬಂಧಿ ಪದ ಇವು ಸಂಪೂರ್ಣವಾಗಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸರಳವಾಗಿ ನೀವು ಹೇಗೆ ಉತ್ತರಿಸಬೇಕು ಅನ್ನೋದಕ್ಕೆ ಕೆಲವು ಮಾದರಿಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇವೆ ಅದರಲ್ಲಿ ನಾನೀಗ ನಾಮಪದ ಸರ್ವನಾಮಗಳು ಹಾಗೂ ವಿಭಕ್ತಿಯ ಪ್ರತ್ಯಯಗಳ ಬಗ್ಗೆ ಹೇಗೆ ಉತ್ತರ ಬರೀಬೇಕು ಮತ್ತು ಅದನ್ನ ಹೇಗೆ ನೆನಪಿಟ್ಕೊಳ್ಬಹುದು ಅನ್ನೋದನ್ನ ಒಂದು ಕಡೆ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಗಮನಿಸ್ತೀರಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ ಸಾರ್ವತ್ರಿಕ ಪರೀಕ್ಷೆಯ ದೃಷ್ಟಿಯಿಂದ ಪ್ರಥಮ ಭಾಷೆಯ ಕನ್ನಡಕ್ಕೆ ಇಪ್ಪತ್ತು ಪ್ರಮುಖ ವ್ಯಾಕರಣಾಂಶಗಳನ್ನು ನಿಗದಿಪಡಿಸಲಾಗಿದೆ ಅವುಗಳಲ್ಲಿ ಕೆಲವನ್ನು ಮಾತ್ರ ನಾವು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂಥ ವಿಭಾಗಗಳಿವು ಆದ್ದರಿಂದ ಇವುಗಳನ್ನು ನೀವು ಪ್ರತಿನಿತ್ಯ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದರೆ ಬಹುವಾಯಿಕೆಯ ಆರು ಪ್ರಶ್ನೆ ಹಾಗೂ ಸಂಬಂಧಿ ಪದದ ನಾಲ್ಕು ಪ್ರಶ್ನೆ ಹೀಗೆ ಹತ್ತು ಪ್ರಶ್ನೆಯಲ್ಲಿ ಹತ್ತು ಅಂಕಗಳನ್ನು ಖಂಡಿತವಾಗಿ ನೀವು ಪಡ್ಕೋಬಹುದು ಈಗ ಉದಾಹರಣೆಗೆ ನಾಮಪದವನ್ನು ನೋಡೋಣ ಈ ನಾಮಪದದಲ್ಲಿ ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳು ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ರೂಢನಾಮ ಅಂದರೆ ರೂಢಿಯಿಂದ ಬಂದ ಹೆಸರುಗಳು ನದಿ ಪರ್ವತ ಊರು ದೇಶ ಮನುಷ್ಯ ಅನ್ವರ್ಥನಾಮ ಅಂದರೆ ವ್ಯಕ್ತಿ ಮಾಡುವ ವೃತ್ತಿಗೆ ಅನುಗುಣವಾಗಿ ಅವನನ್ನು ನಾವು ಕರಿತೀವಲ್ಲ ಅವೆಲ್ಲ ಅನ್ವರ್ಥನಾಮಗಳಾಗಿರುತ್ತೆ ಉದಾಹರಣೆಗೆ ವ್ಯಾಪಾರಿ ವಿಜ್ಞಾನಿ ವಿದ್ವಾಂಸ ಪೂಜಾರಿ ಹಾಗೆ ಗುಣವಾಚಕಗಳು ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಂಖ್ಯಾವಾಚಕಗಳು ಹನ್ನೆರಡು ಐವತ್ತು ಎಂಬತ್ತು ದಿಗ್ವಾಚಕಗಳು ಮೂಡಣ ಟೆಂಕಣ ಪಡುವಣ ಈಶಾನ್ಯ ಆಗ್ನೇಯ ಪರಿಮಾಣವಾಚಕಗಳು ಅಷ್ಟು ಎಷ್ಟು ಹಲವು ಇನಿತು ಅನಿತು ಭಾವನಾಮಗಳು ಕೆಂಪು ಹಿರಿಮೆ ನೋಟ ಮಾಟ ಆಟ ಹೀಗೆ ಪ್ರಶ್ನೆಗಳು ಕೊಟ್ಟಿರ್ತಾರೆ ಗಮನಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ಸರ್ವನಾಮಗಳ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಉದಾಹರಣೆಗೆ ಪುರುಷಾರ್ಥಕ ಸರ್ವನಾಮಗಳು ನಾನು ನಾವು ನೀನು ನೀವು ಅವನು ಅವರು ಇವನು ಇವರು ಅವಳು ಅವರು ಇವಳು ಇವರು ಅದು ಅವು ಇದು ಇವು ಹಾಗೆ ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ತನ್ನ ತಮ್ಮ ಹಾಗೆ
ಪ್ರಶ್ನಾರ್ಥಕ ಸರ್ವನಾಮಗಳು ಯಾರು ಯಾವುದು ಏನು ಇವುಗಳ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ನೀವು ಇದನ್ನು ಚೆನ್ನಾಗಿ ದಿನ ಮನನ ಮಾಡ್ಕೊಂಡ್ರೆ ಖಂಡಿತ ಒಂದು ಅಂಕವನ್ನ ಸುಲಭವಾಗಿ ಗಳಿಸಬಹುದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಥವಾ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದು ಪ್ರಶ್ನೆ ಖಂಡಿತ ಇರುತ್ತೆ ಹಾಗಾಗಿ ನೀವು ಇದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಜೊತೆಗೆ ಈ ಬಾರಿ ಕಾರಕಾರ್ಥವನ್ನು ಕೊಡತಕ್ಕಂತ ಸಂದರ್ಭಗಳು ಹೆಚ್ಚಿರುತ್ತವೆ ಅದರಿಂದ ನೋಡಿ ಈಗ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಪದರೂಪ ಆಗಿರುತ್ತೆ ಸಾವಿತ್ರಿಯು ಇದು ಕರ್ತೃಕಾರಕವಾಗಿರುತ್ತೆ ಎರಡನೇದು ದ್ವಿತೀಯ ವಿಭಕ್ತಿ ಅದು ಪ್ರತ್ಯಯ ಅನ್ನು ಪದರೂಪ ಹೇಗಿರುತ್ತೆ ಸಾವಿತ್ರಿಯನ್ನು ಇದು ಕಾರಕರ್ತ ಕರ್ಮಕಾರಕ ಹಾಗೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಪದ ಸಾವಿತ್ರಿಯಿಂದ ಕಾರಕ ಕರ್ಣಕಾರಕ ಚತುರ್ಥಿ ಗೆ ಅಥವಾ ಕೆ ಅಥವಾ ಕೆ ಸಾವಿತ್ರಿಗೆ ಸಂಪ್ರದಾನ ಕಾರಕ ಪಂಚಮಿ ದೇಸೆಯಿಂದ ಸಾವಿತ್ರಿಯ ದೇಸೆಯಿಂದ ಅಪಾದಾನ ಕಾರಕ ಷಷ್ಠಿ ಅ ಸಾವಿತ್ರಿಯ ಇದು ಸಂಬಂಧ ಕಾರಕ ಸಪ್ತಮಿ ಅಲ್ಲಿ ಸಾವಿತ್ರಿಯಲ್ಲಿ ಅಧಿಕರಣ ಕಾರಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಖಂಡಿತ ಬರುತ್ತದೆ ಈಗ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಥಮ ವಿಭಕ್ತಿ ಮ ಪ್ರತ್ಯಯ ಸಾವಿತ್ರಿ ಕರ್ತೃಕಾರಕ ದ್ವಿತೀಯ ವಿಭಕ್ತಿ ಅಂ ಪ್ರತ್ಯಯ ಸಾವಿತ್ರಿಯಂ ಕರ್ಮಕಾರಕ ತೃತೀಯ ವಿಭಕ್ತಿ ಇಂ ಪ್ರತ್ಯಯ ಸಾವಿತ್ರಿಯಂ ಕರ್ಣಕಾರಕ ಚತುರ್ಥಿ ವಿಭಕ್ತಿ ಘೆ ಕೆ ಖೆ ಸಾವಿತ್ರಿಂಗೆ ಸಂಪ್ರದಾನ ಕಾರಕ ಪಂಚಮಿ ವಿಭಕ್ತಿ ಅತ್ತಣಿಂ ಪ್ರತ್ಯಯ ಸಾವಿತ್ರಿಯತ್ತಣಿಂ ಆಪಾದಾನ ಕಾರಕ ಷಷ್ಠಿ ವಿಭಕ್ತಿ ಅ ಸಾವಿತ್ರಿಯ ಸಂಬಂಧ ಕಾರಕ ಸಪ್ತಮಿ ವಳ್ ಪ್ರತ್ಯಯ ಸಾವಿತ್ರಿಯೊಳ್ ಅಧಿಕರಣ ಕಾರಕ ವಿದ್ಯಾರ್ಥಿಗಳೇ ಈಗ ನೀವೀವರೆಗೆ ನಾಮಪದಗಳು ಸರ್ವನಾಮಗಳು ಮತ್ತು ವಿಭಕ್ತಿ ಪ್ರತ್ಯಯದ ಬಗ್ಗೆ ಸುಲಭವಾಗಿ ಹೇಗೆ ಅಂಕಗಳನ್ನ ಪಡೆಯಬಹುದು ಎಂಬ ವಿಚಾರವನ್ನು ತಿಳ್ಕೊಂಡ್ರಿ ಅದೇ ಮಾರ್ಗವನ್ನು ಅನುಸರಿಸಿ ಈಗ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಮೂರು ಸಂಧಿಗಳು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಹಾಗೆ ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಹಾಗೂ ವ್ಯಂಜನ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಹಾಗೆ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ ಶ್ಚುತ್ವ ಸಂಧಿ ಅನುನಾಸಿಕ ಸಂಧಿ ಹೀಗೆ ಏಳು ಮತ್ತೆ ಕನ್ನಡ ಸಂಧಿಗಳ ಮೂರು ಹತ್ತು ಸಂಧಿಗಳನ್ನು ಆಧರಿಸಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಲಾ ಒಂದು ಅಂಕದ ಪ್ರಶ್ನೆಗಳು ಇರುತ್ತೆ ಇಲ್ಲಿ ನಾವು ಒಂದು ಸುಲಭವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ ಮಕ್ಕಳ ನಿಮಗೋಸ್ಕರವಾಗಿ ನಿಮ್ಮ ಪಠ್ಯ ಪುಸ್ತಕದ ಅಭ್ಯಾಸ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಸಂಧಿ ಪದಗಳನ್ನ ಒಂದು ಕಡೆ ತಂದು ನಿಮಗೆ ಸುಲಭವಾಗಿರ್ತಕ್ಕಂತಹ ಉದ್ದೇಶದ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇವೆ ಇದನ್ನು ಗಮನಿಸಬೇಕು ಇಲ್ಲಿ ಬೇರೆ ಬಣ್ಣದ ಆದೇಶ ಅದೇ ಆಕಾರದಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದೇವೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಂಧಿ ಪದ ಹೇಗಾಗುತ್ತೆ ಸುಲಭವಾಗಿ ನೀವು ನೆನಪಿಟ್ಕೊಳ್ಬಹುದು ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳ ಪಟ್ಟಿಯಲ್ಲೇ ಯಾವುದಾದ್ರೂ ಒಂದು ಪದವನ್ನು ನಾವು ಪರೀಕ್ಷೆಗೆ ಖಂಡಿತ ನಾವು ನಿರೀಕ್ಷೆ ಮಾಡಬಹುದು ಈ ಗಮನಿಸಿ ಈ ಪಟ್ಟಿಯನ್ನ ಈಗ ವ್ಯಾಕರಣಾಂಶದಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಈಗ ನೋಡಿ ಕನ್ನಡ ಸ್ವರ ಸಂಧಿಗಳು ಲೋಪಸಂಧಿ ಆಗಮ ಸಂಧಿ ಕನ್ನಡ ವ್ಯಂಜನ ಸಂಧಿ ಆದೇಶ ಸಂಧಿ ಇಲ್ಲಿರೋ ಪದಗಳನ್ನು ಗಮನಿಸಿ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಗದ್ಯ ಭಾಗ ಮತ್ತು ಪದ್ಯ ಭಾಗದ ಅಭ್ಯಾಸದಲ್ಲಿ ಇರತಕ್ಕಂತಹ ಎಲ್ಲ ಪದಗಳನ್ನು ಒಂದು ಕಡೆ ತಂದಿರೋ ಪ್ರಯತ್ನವನ್ನು ಮಾಡಿದ್ದೀವಿ ಈ ಪದಗಳನ್ನು ನೀವು ಗಮನಿಸಿದರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ ಲೋಪಸಂಧಿಗೆ ಉದಾಹರಣೆಗಳು ನೋಡಿ ಊರೂರು ಬಲ್ಲೆನೆಂದು ಮಾತಂತು ಸಂಪನ್ನರಾದ ತಪ್ಪಲಿಯದೆ ತಕ್ಕನಿತು ತೂಳ್ದೆಡೆ ಇರುಳಳಿದು ತೆರೆದಿಕ್ಕುವ ತಿಂಗಳಿನೂರು ನಿಮ್ಮಡಿಗಳಲ್ಲಿ
ಎಚ್ಚರಿಸುತ್ತದ್ವರದ ಲೇಖನವನೋದಿ ನಿಂತಿರ್ದನು ತೆಗೆದುತ್ತರೀಯಮಂ ಬೇಡಬೇಡರಸುಗಳ ನಿಮ್ಮರಸ ಒಮ್ಮೊಮ್ಮೆ ಬಂದಲ್ಲದೆ ದೊಂಬರಾಟ ಪೆಚ್ಚಾಯಿತು. ಈ ಎಲ್ಲ ಪದಗಳಲ್ಲಿ ಕೆಂಪು ಶಾಯಿಯಲ್ಲಿರ್ತಕ್ಕಂತಹ ಅಕ್ಷರವನ್ನು ಗಮನಿಸಿದರೆ ನಿಮಗೆ ಸುಲಭವಾಗಿ ಈ ಒಂದು ಸಂಧಿ ಪದಗಳನ್ನು ಬಿಡಿಸ್ತಕ್ಕಂಥದ್ದು ಸುಲಭವಾಗಿ ಅರ್ಥವಾಗುತ್ತೆ. ಈಗ ಆಗಮ ಸಂಧಿಯ ಪದಗಳನ್ನು ಗಮನಿಸೋಣ. ಕೈಯನ್ನು, ಮಳೆಯಿಂದ, ಶಾಲೆಯಲ್ಲಿ, ಮರವನ್ನು, ಮಗುವಿಗೆ, ಜಾಗವನ್ನು, ಓಣಿಯಲ್ಲಿ, ವೇದಿಯಲ್ಲಿ, ಹುಲಿ ಒಂದು, ಭಾಸವಾಯಿತು, ಆಶ್ಚರ್ಯವಾಯಿತು, ಇಮ್ಮಡಿಯಾಯಿತು. ಇಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಈ ಆಗಮ ಸಂಧಿಯಲ್ಲಿ ಎರಡನ್ನ ಗಮನಿಸಿ, ಮತ್ತೆ ಮೊದಲು ತಿಳಿಸಿದ ಹಾಗೆ ಕೆಂಪು ಬಣ್ಣದಲ್ಲಿರತಕ್ಕಂತಹ ಅಕ್ಷರವನ್ನು ಗಮನಿಸಿದಾಗ ನಿಮಗೆ ಸಂಧಿಯ ಸ್ವರೂಪ ಬಹಳ ಸುಲಭವಾಗಿ ಅರ್ಥವಾಗುತ್ತೆ. ಇನ್ನು ಆದೇಶ ಸಂಧಿ, ಮಳೆಗಾಲ, ಮೈದೋರು, ಬೆಂಬತ್ತು, ಕೈವಿಡಿದು, ಧೃತಿಗೆಟ್ಟು, ಪೋಗಲ್ವೇಳ್ಕುಂ, ಹೊಸಗಾಲ, ಕಳ್ಗುಡಿ, ಹೊಗೆದೋರು, ಒಟ್ಟುಗೂಡಿಸಿ, ತಲೆಗೂದಲು, ಪೂದೋಟ, ತೇಜಗೆಡೆ, ಧೈರ್ಯಗೆಡೆ, ಮತಿಗೆಟ್ಟು. ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳು ಗಮನಿಸಿ, ಕಾತಾಪಗಳಿಗೆ ಗಾದಾಪಗಳು, ಅದನ್ನು ಹೊರತುಪಡಿಸಿರ್ತಕ್ಕಂತಹ ಬೇರೆಯ ಪದಗಳು ಸಹ ಇಲ್ಲಿ ಗಮನಿಸಿ, ಈ ಕೆಂಪು ಬಣ್ಣದಲ್ಲಿರತಕ್ಕಂಥ ಅಕ್ಷರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಸಂಸ್ಕೃತ ಸಂಧಿ. ಆ ಸಂಸ್ಕೃತ ಸಂಧಿಯಲ್ಲಿ, ಸ್ವರ ಸಂಧಿಯಲ್ಲಿ ಮೊದಲನೆಯದು ಸವರ್ಣ ದೀರ್ಘ ಸಂಧಿ. ಮಹಾತ್ಮ, ಗಿರೀಶ, ಸುರಾಸುರ, ವಧೂಪೇತ, ನಿಜಾಶ್ರಮ, ವಾಚನಾಲಯ, ಸಂಗ್ರಹಾಲಯ, ವಲ್ಕಲಾವೃತ, ದ್ರವ್ಯಾರ್ತಿ, ವಧನಾರವಿಂದ, ಸುವರ್ಣಾಕ್ಷರ, ಪರಮಾನಂದ, ಮತಂಗಾಶ್ರಮ, ಸಂಗ್ರಹಾಲಯ, ವಾಚನಾಲಯ, ಬ್ರಹ್ಮಾಸ್ತ್ರ, ಶಿವಾನುಭವ, ಜಲಾಶಯ. ಇಲ್ಲಿ ಸವರ್ಣಗಳನ್ನು ಗಮನಿಸಿ, ಅ ಅ ಇ ಉ ಸವರ್ಣಾಕ್ಷರಗಳನ್ನು ಗಮನಿಸಿದರೆ ಸವರ್ಣ ದೀರ್ಘ ಸಂಧಿ ಬಹಳ ಸುಲಭವಾಗಿ ನಿಮಗೆ ಮನನವಾಗುತ್ತೆ. ಮುಂದೆ ವೃದ್ಧಿ ಸಂಧಿಯನ್ನು ನೋಡೋಣ. ಏಕೈಕ, ಜನೈಕ್ಯ, ವನೌಷಧಿ, ಅಷ್ಟೈಶ್ವರ್ಯ, ಶಿವೈಕ್ಯ, ಲೋಕೈಕ. ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳೇ, ಐ ಮತ್ತು ಔ ಅಕ್ಷರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮನನ ಮಾಡಿಕೊಳ್ಳಿ. ಇದು ವೃದ್ಧಿ ಸಂಧಿಯಲ್ಲಿ ಬರತಕ್ಕಂತಹ ಎರಡು ಮುಖ್ಯವಾಗಿರ್ತಕ್ಕಂಥ ಅಕ್ಷರಗಳು. ಸಂಸ್ಕೃತಿಯ ಸ್ವರ ಸಂಧಿಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುಣಸಂಧಿ. ಈ ಪದಗಳನ್ನು ಗಮನಿಸಿ, ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಹರ್ಷಿ, ಮಹೇಶ, ಕೌರವೇಂದ್ರ, ಮದೋನ್ಮತ್ತ, ಘ್ರಾಣೇಂದ್ರಿಯ, ಪರಮೋಚ್ಚ, ಪ್ರಶ್ನೋತ್ತರ, ಪೀಠೋಪಕರಣ, ಪಂಚೇಂದ್ರಿಯ, ಭೃಂಗೋದರ, ಅಬ್ಜೋದರ, ಮದೋನ್ಮತ್ತ. ಈ ಇಲ್ಲಿರತಕ್ಕಂತಹ ಬೇರೆಯ ಬಣ್ಣ, ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಗಮನಿಸಿ, ಇಲ್ಲಿ ಹೇಗೆ ನಿಮಗೆ ಓಕಾರ ಏಕಾರಗಳು ಬರುತ್ತೆ, ಅದರ ಜೊತೆಗೆ ಅರ್ಕಾರಗಳು ಹೇಗೆ ಬರುತ್ತೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದು ಗುಣಸಂಧಿಯ ನಿಯಮ. ಇನ್ನು ಎಣ್ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಅತ್ಯವಸರ, ಕೋಟ್ಯದೀಶ್ವರ, ಕೋಟ್ಯನು ಕೋಟಿ, ಜಾತ್ಯತೀತ, ಮನ್ವಂತರ, ಅತ್ಯಾದರ, ಅತ್ಯುನ್ನತ, ಪ್ರತ್ಯಾರೋಪ, ಅತ್ಯಂತ. ಇಲ್ಲಿ ಯಾವ ಅಕ್ಷರವು ಒತ್ತಕ್ಷರವಾಗಿ ಬಂದಿರತಕ್ಕಂಥದ್ದನ್ನು ನೀವು ಗಮನಿಸಿ, ಹಾಗೆ ವ ಮನ್ವಂತರ ಎಂಬುದಲ್ಲಿ ವ ಅಕ್ಷರ ಬಂದಿರತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ವಿದ್ಯಾರ್ಥಿಗಳೇ, ಸಂಸ್ಕೃತದ ವ್ಯಂಜನ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಂಜನದಲ್ಲಿ ಜಸ್ತ್ವ ಸಂಧಿ ಮತ್ತು ಶ್ಚುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿಗಳು. ಪರೀಕ್ಷಾ ದೃಷ್ಟಿಯಿಂದ ಜಸ್ತ್ವ ಸಂಧಿ, ಕಚಟ ತಬಗಳಿಗೆ ಗಜಡದ ಬಗಳು ಆದೇಶವಾಗಿ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ಈ ಪದಗಳನ್ನು ಗಮನಿಸಿ ನೀವೀಗ. ವಾಗ್ದೇವಿ, ಅಜಂತ, ಷಡಾನನ, ಸದ್ಗುಣ, ದಿಗಂತ, ಅಬ್ದಿ, ಸದ್ವಂಶ, ಭಗವದ್ಗೀತೆ. ಹಾಗೆ
ಶುತ್ವಸಂಧಿಯ ಪದಗಳನ್ನು ಗಮನಿಸಿ ಪಯಶಯನ ಶರಚಂದ್ರ ಜಗಜ್ಯೋತಿ ಬೃಹಚ್ಛತ್ರ ನಮಶಿವಾಯ ಸಜ್ಜನ ಈ ಹಸಿರು ಬಣ್ಣದಲ್ಲಿರತಕ್ಕಂತ ಅಕ್ಷರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಶುತ್ವಸಂಧಿಯಲ್ಲಿ ಆಗತಕ್ಕಂತ ನಿಯಮಗಳು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಇನ್ನು ಸಂಸ್ಕೃತ ವ್ಯಂಜನ ಸಂಧಿಯ ಕೊನೆಯ ಸಂಧಿ ಅನುನಾಸಿಕ ಸಂಧಿ ಅನುನಾಸಿಕ ವರ್ಣಗಳು ಗೊತ್ತು ಜ್ಞಮ ಜ್ಞಾನ ನಮ ಪದಗಳನ್ನು ಗಮನಿಸಿ ಷಣ್ಮುಖ ಷಟ್ ಪ್ಲಸ್ ಮುಖ ಷಣ್ಮುಖ ಸನ್ಮಾನ ವಾಂಗ್ಮಯ ಉನ್ಮಾದ ತನ್ಮಯ ದಿಗ್ಮಂಡಲ ವಿದ್ಯಾರ್ಥಿಗಳೇ ಇದುವರೆಗೆ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಂಡ್ರಿ ಅದೇ ರೀತಿ ಸಮಾಸಗಳು ಬಹಳ ಮುಖ್ಯ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಖಂಡಿತ ಇರುತ್ತೆ ಕನ್ನಡದಲ್ಲಿ ಇರತಕ್ಕಂತ ಎಂಟು ಸಮಾಸಗಳನ್ನು ಹಾಗೂ ಅವುಗಳ ಉದಾಹರಣೆಗಳನ್ನು ನಾವು ನಿಮಗೋಸ್ಕರ ಒಂದು ಕಡೆ ಸಂಗ್ರಹಿಸಿಕೊಟ್ಟಿದ್ದೇವೆ ಅವುಗಳನ್ನು ಆಧರಿಸಿಯೇ ಪ್ರಶ್ನೆಗಳು ಬರುತ್ತವೆ ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂಶ ಸಮಾಸ ಬಹುವಿಹಿ ಸಮಾಸ ಗಮಕ ಸಮಾಸ ಇವುಗಳೆಲ್ಲದರ ಉದಾಹರಣೆಗಳನ್ನು ನಾವು ಕೊಟ್ಟಿದ್ದೀವಿ ಅದರಿಂದ ಈ ವಿಧಾನಗಳನ್ನು ನೀವು ಗಮನಿಸಿದ್ರೆ ಖಂಡಿತ ಪರೀಕ್ಷೆಯಲ್ಲಿ ಅಂಕವನ್ನು ಪಡೆಯಬಹುದು ಎಂಬುದು ನಮ್ಮ ನಿರೀಕ್ಷೆಯಾಗಿದೆ ಸಮಾಸಗಳ ಬಗ್ಗೆ ಒಂದು ಪ್ರಶ್ನೆ ಪರೀಕ್ಷೆಗೆ ಬರುತ್ತೆ ತತ್ಪುರುಷ ಸಮಾಸ ಪೂರ್ವಪದ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರೀತಾರೆ ಈಗ ಪಠ್ಯಪುಸ್ತಕದಲ್ಲಿರತಕ್ಕಂಥ ಕೆಲವು ಪದಗಳನ್ನು ನಾವು ನೋಡೋಣ ಬೆಟ್ಟದಾವರೆ ತಲೆನೋವು ದೈವಭಕ್ತಿ ಸ್ವಾಮಿದ್ರೋಹ ಪರಧನ ಪೂದೋಟ ಕಾಲುಬಳೆ ದನಹರಣ ಮಹೀಪತಿ ಮೇದಿನಿಪತಿ ರಾಜಭಕ್ತಿ ಹಾಗೆ ಕರ್ಮಧಾರಯ ಸಮಾಸ ಪೂರ್ವಪದ ವಿಶೇಷಣ ಆಗಿದ್ದು ಉತ್ತರ ಪದ ವಿಶೇಷ್ಯವಾಗಿದ್ದು ಉತ್ತರ ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇದ್ದರೆ ಅದು ಕರ್ಮಧಾರಯ ಸಮಾಸ ಆಗಿರುತ್ತದೆ ಉದಾಹರಣೆಗೆ ಇಮ್ಮಾವು ಮೆಲ್ವಾತು ಹೊಸಗನ್ನಡ ಅತಿಕುಟಿಲ ಕಟ್ಟೆಕಾಂತ ದಿವ್ಯ ಶರಾಳಿ ನಲ್ಗುದುರೆ ದ್ವಿಗು ಸಮಾಸ ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದು ಉತ್ತರ ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇದ್ದರೆ ಅದನ್ನು ದ್ವಿಗು ಸಮಾಸ ಎಂದು ಕರೆಯುತ್ತಾರೆ ಉದಾಹರಣೆಗಳು ಮೂಗಾವುದ ಮುಕ್ಕಣ್ಣು ಸಪ್ತಸ್ವರಗಳು ನಾಲ್ವಡಿ ಇಮ್ಮಡಿ ಪಂಚೇಂದ್ರಿಯ ಹಾಗೆ ಭೂರ್ವಿ ಸಮಾಸ ಸಮಾಸದಲ್ಲಿರತಕ್ಕಂಥ ಪೂರ್ವೋತ್ತರ ಪದಗಳು ಹಾಗೂ ಸಮಾಸ ಪದದ ಅರ್ಥವನ್ನು ಬಿಟ್ಟು ಅನ್ಯ ಪದದ ಅರ್ಥವು ಪ್ರಮುಖವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತಾರೆ ಉದಾಹರಣೆಗಳು ಹಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ಅಬ್ಧಿಪ ಅಬ್ಜೋದರ ಇನತನೂಜ ದಿನಪಸುತ ಧನುಜರಿಪು ಮುರಾರಿ ರಾಜೀವ ಸಖ ನಾಣಿಲಿ ಅಂತಕಾತ್ಮಜ ಕುಂಭ ಸಂಭವ ಹಂಶಿ ಸಮಾಸ ಅಂಗೈ ಕೈಯ ಪ್ಲಸ್ ಅಡಿ ಅಂಗೈ ಹಂಶಿ ಸಮಾಸದಲ್ಲಿ ಪೂರ್ವಪದ ಉತ್ತರ ಪದಗಳು ಇದ್ದರೂ ಸಮಾಸವಾದಾಗ ಪೂರ್ವ ಪದದಲ್ಲಿರ್ತಕ್ಕಂಥದ್ದು ಉತ್ತರ ಪದಕ್ಕೆ ಬರುತ್ತೆ ಉತ್ತರ ಪದದಲ್ಲಿರ್ತಕ್ಕಂಥದ್ದು ಪೂರ್ವ ಪರಕ್ಕೆ ಬರುತ್ತೆ ಇದು ಈ ಸಮಾಸದ ಒಂದು ವಿಶೇಷತೆ ಅಂದರೆ ಅಂಶ ಅಂಶಿ ಸಂಬಂಧವನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಅಂಗೈ ಹಿಂದಲೆ ಕಡೆಗಣ್ಣು ಮುಂಗೈ ನಡುರಾತ್ರಿ ನಟ್ಟಡವಿ ಇನ್ನು ಮುಂದಿಂದು ದ್ವಂದ್ವ ಸಮಾಸ
ಪೂರ್ವೋತ್ತರ ಪದಗಳ ಎಲ್ಲ ಪದಗಳ ಅರ್ಥವು ಮುಖ್ಯವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತಾರೆ ಗಿರಿವನ ದುರ್ಗಗಳು ಕರಿತುರಗ ರಥಗಳು ಹನುಮ ಭೀಮ ರಾಮರು ಸೂರ್ಯ ಚಂದ್ರರು ಮಾದ್ರ ಮಾಗದ ಯಾದವರು ಕೆರೆ ಕಟ್ಟೆ ಭಾವಿಗಳು ಪಾರ್ಥ ಭೀಮರು ಕ್ರಿಯಾ ಸಮಾಸ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಅನ್ನು ಅನ್ನುವುದು ಕೊನೆಯಲ್ಲಿರುತ್ತೆ ಉತ್ತರ ಪದ ಧಾತುವಾಗಿರುತ್ತೆ ಇಂತ ಸಮಾಸವನ್ನ ಕ್ರಿಯಾ ಸಮಾಸ ಅಂತ ಕರೀತಾರೆ ಯಾಕೆಂದ್ರೆ ಉತ್ತರ ಪದ ಕ್ರಿಯಾ ಪದವಾಗಿರೋದ್ರಿಂದ ಇದಕ್ಕೆ ಕ್ರಿಯಾ ಸಮಾಸ ಅಂತ ಕರೀತಾರೆ ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಹಾಗೆ ಕಂದರೆ ಕಂಗೆಡು ಕೈಕೊಳ್ಳುವುದು ಸಾಕ್ಷಿ ಮಾಡಿ ಬಲವೊಂದು ಮೋಸ ಮಾಡು ಕೈಯಾನು ಹೊಗೆದೋರು ಸೊಲ್ಗೇಳಿ ಬಿಲ್ಗೊಂಡು ಬಿಲ್ದಿರುವ ನೇರಿಸಿ ಕಳ್ಗುಡಿದ ಕೊನೆಯ ಸಮಾಸ ಘಮಕ ಸಮಾಸ ಪೂರ್ವ ಪದವು ಕೃದಂತ ಅಥವಾ ಸರ್ವನಾಮಗಳಾಗಿದ್ದು ಉತ್ತರ ಪದದಲ್ಲಿ ನಾಮಪದವಿದ್ರೆ ಅದನ್ನು ಘಮಕ ಸಮಾಸ ಅಂತ ಕರೀತಾರೆ ಅದು ಕಲ್ಲು ಆ ಕಲ್ಲು ಇದು ಬೆಕ್ಕು ಈ ಬೆಕ್ಕು ನೈದಿದು ವಸ್ತ್ರ ನೈದ ವಸ್ತ್ರ ಪ್ರಿಯ ವಿದ್ಯಾರ್ಥಿಗಳೇ ಈಗ ಸಂಧಿ ಸಮಾಸಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಾಟ್ ಸ್ಪಾಟ್ ಕಠಿಣ ಕ್ಷೇತ್ರ ಅನ್ಸಿರ್ತಕ್ಕಂಥದ್ದು ಕೃದಂತ ಮತ್ತು ತದ್ದಿತಾಂತಗಳು ನಿಜವಾಗಿ ಅದು ಕಠಿಣವಾದ ಕ್ಷೇತ್ರ ಅಲ್ಲ ಅದು ವಿದ್ಯಾರ್ಥಿಗಳ ಭಾವನೆ ಹಾಗಿದೆ ಇರ್ಲಿ ತದ್ದಿತಾಂತ ಕೃದಂತಗಳು ಮತ್ತು ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇವೆ ನಿಮಗೆ ಒಂದು ಸುಳಿವು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತದ್ದಿತಾಂತದಲ್ಲಿ ಮತ್ತು ಕೃದಂತದಲ್ಲಿ ಪಠ್ಯಪುಸ್ತಕದಲ್ಲಿ ನೀಡಲಾಗಿರ್ತಕ್ಕಂತಹ ಉದಾಹರಣೆಯ ಯಾವುದಾದ್ರೂ ಒಂದು ಪದವನ್ನ ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ಕೇಳಲಾಗುತ್ತೆ ಇದು ನಿಮಗೆ ನೆನಪಿರಲಿ ಪಠ್ಯಪುಸ್ತಕವನ್ನ ಹೊರತುಪಡಿಸುವ ಬೇರೆ ಶಬ್ದಗಳು ಬರತಕ್ಕಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಹಾಗೆ ಲೇಖನ ಚಿಹ್ನೆಗಳ ವ್ಯಾಕರಣ ಅಂಶಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಉದಾಹರಣೆಯ ನೀಡಿರ್ತಕ್ಕಂತಹ ವಾಕ್ಯಗಳು ಲೇಖನ ಚಿಹ್ನೆಗಳು ಮತ್ತು ವ್ಯಾಖ್ಯೆಗಳನ್ನು ಗಮನಿಸಬೇಕು ಇಲ್ಲಿ ವಾಕ್ಯ ರಚನೆ ಅವ್ಯಯಗಳು ಮತ್ತು ಲೇಖನ ಚಿಹ್ನೆಗಳಲ್ಲಿ ವ್ಯಾಖ್ಯೆಗಳನ್ನು ನೀವು ಗಮನಿಸಬೇಕು ಈಗ ಇಲ್ಲೂ ಅಷ್ಟೇ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಬರತಕ್ಕಂತಹ ಪದಗಳನ್ನ ಒಂದು ಪಟ್ಟಿ ಮಾಡಿ ಇಲ್ಲಿ ನಿಮಗೆ ನೀಡಿದ್ದೀವಿ ಬನ್ನಿ ಈಗ ಗಮನಿಸೋಣ ಇದನ್ನ ವ್ಯಾಕರಣಾಂಶದಲ್ಲಿ ಮತ್ತೊಂದು ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ತದ್ದಿತಾಂತಗಳು ಇದೆಲ್ಲೂ ಸಾಮಾನ್ಯವಾಗಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ಹಾಗೂ ತದ್ದಿತಾಂತ ಅವ್ಯಯ ತದ್ದಿತಾಂತಗಳಲ್ಲೂ ಸಹ ಈ ಮೂರು ವಿಧಗಳನ್ನು ನಾವು ನೋಡ್ತೇವೆ ತದ್ದಿತಾಂತ ನಾಮದಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಬ್ದಗಳನ್ನು ನಾವು ಕಾಣ್ತೇವೆ ನೋಡಿ ಈಗ ತದ್ದಿತಾಂತ ನಾಮದಲ್ಲಿ ಪುಲ್ಲಿಂಗ ಪದಗಳು ಈ ರೀತಿ ಇದೆ ಮೋಸಗಾರ ಕನ್ನಡಿಗ ಬಳೆಗಾರ ಕೋಲುಕಾರ ಸಿರಿವಂತ ಈ ಪದಗಳು ಹೇಳುತ್ತೆ ಇದು ಪುಲ್ಲಿಂಗ ಶಬ್ದಗಳು ಈಗ ಸ್ತ್ರೀಲಿಂಗ ಶಬ್ದಗಳನ್ನು ಗಮನಿಸಿ ಮೋಸಗಾರ್ತಿ ಕನ್ನಡತಿ ಬಳೆಗಾರ್ತಿ ಕೋಲುಕಾರ್ತಿ ಸಿರಿವಂತೆ ಇನ್ನು ಎರಡನೆಯದು ತದ್ದಿತಾಂತ ಭಾವನಾಮದಲ್ಲಿ ಬಡತನ ಸಿರಿತನ ಹಿರಿಮೆ ಜಾಣತನ ಚೆಲುವಿಕೆ ಕಪ್ಪು ಪೆರ್ಮೆ ತನ ಇಕೆ ಊ ಪು ಮೆ ಪ್ರತ್ಯಯಗಳು ಇದರಲ್ಲಿ ಬರೋದನ್ನು ನೀವು ಗಮನಿಸ್ಕೊಳ್ಳಿ ನಿಮಗೆ ಪಠ್ಯ ಪುಸ್ತಕದಲ್ಲಿ ಇದರ ವಿವರಣೆ ಪೂರ್ಣವಾಗಿ ಸಿಗುತ್ತೆ ಹಾಗೆ ತದ್ದಿತಾಂತ ಅವ್ಯಯವನ್ನು ನೋಡೋಣ ಚಂದ್ರನಂತೆ ಅವನಂತೆ ಚಂದ್ರನವೊಲ್ ಅವನವೊಲ್ ಮನೆಯ ಓಲು ಇದರ ಓಲು ಕರಡಿಯ ಓಲ್ ನದಿಯ ಓಲ್ ಮನೆಯ ತನಕ ಹಿಮಾಲಯದ ತನಕ ಶಾಲೆಯವರೆಗೆ ಪಟ್ಟಣದವರೆಗೆ ಇವಳ ಮಟ್ಟಿಗೆ ಸುಂದರನ ಮಟ್ಟಿಗೆ ನನಗೋಸ್ಕರ ಬೆಕ್ಕಿಗೋಸ್ಕರ
ಅರ್ಜುನನ ಸಲುವಾಗಿ ಕಟ್ಟಡದ ಸಲುವಾಗಿ ರಾಧೆಗಿಂತ ಅದಕ್ಕಿಂತ ನಿನಗಾಗಿ ಇದಕ್ಕಾಗಿ ಮದುವೆ ಗೋಸುಗ ಕಾಗೆ ಗೋಸುಗ ಹೀಗೆ ವಿದ್ಯಾರ್ಥಿಗಳೇ ಈ ತದ್ದಿತಾಂತಗಳ ಬಗ್ಗೆ ನಿಮ್ಮ ಪಠ್ಯಪುಸ್ತಕದ 64ನೇ ಪುಟದಿಂದ 66ನೇ ಪುಟದವರೆಗೆ ಸೈದ್ಧಾಂತಿಕ ಭಾಷಾ ಅಭ್ಯಾಸದಲ್ಲಿ ಪೂರ್ಣವಾದ ವಿವರವನ್ನು ನೀಡಿದೆವೆ ಇದನ್ನು ನೀವು ಗಮನಿಸಿಕೊಳ್ಳಿ ಇಲ್ಲಿರುವ ಪದಗಳಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ವ್ಯಾಕರಣಾಂಶದ ಮತ್ತೊಂದು ಪ್ರಮುಖ ಭಾಗ ಲೇಖನ ಚಿಹ್ನೆಗಳು ಒಂದು ಅಂಕದ ಒಂದು ಪ್ರಶ್ನೆ ಖಂಡಿತವಾಗೂ ಇರುತ್ತೆ ಈಗ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತ ಒಂದು ಅಂಶ ಹೇಳಿದ್ರೆ ಅವ್ಯಯಗಳು ವಾಕ್ಯ ಪ್ರಭೇದಗಳು ಮತ್ತು ಲೇಖನ ಚಿಹ್ನೆಗಳು ಈ ಮೂರು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿರತಕ್ಕಂತ ವಾಕ್ಯಗಳನ್ನು ಅಂದರೆ ಇದರ ವಿವರಣೆಯನ್ನು ಗಮನಿಸಬೇಕು ವಿವರಣೆಯನ್ನು ನಿರೀಕ್ಷಿಸುವ ಪ್ರಶ್ನೆಗಳು ಇದರಲ್ಲಿ ಇರುತ್ತೆ ಅಥವಾ ಉದಾಹರಣೆಗಳನ್ನು ನಿರೀಕ್ಷೆ ಮಾಡುವಂತಹ ಪ್ರಶ್ನೆಗಳು ಇದರಲ್ಲಿ ಇರುತ್ತೆ ಈಗ ನೋಡೋಣ ಈಗ ಲೇಖನ ಚಿಹ್ನೆಗಳಲ್ಲಿ ಮೊದಲನೆಯದು ಪೂರ್ಣವಿರಾಮ ಈ ಲೇಖನ ಚಿಹ್ನೆಗಳನ್ನ ಗಮನಿಸ್ತಾ ಹೋಗಿ ಒಂದು ಪೂರ್ಣಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಪೂರ್ಣವಿರಾಮ ಚಿಹ್ನೆಯನ್ನು ಬಳಸಬೇಕು ಅರ್ಧವಿರಾಮ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಅರ್ಧವಿರಾಮ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ಪವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಗಮನಿಸಿ ಅಯ್ಯೋ ಹೀಗಾಗಬಾರದಿತ್ತು ಇನ್ನು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಉದ್ಧರಣ ಚಿಹ್ನೆಯನ್ನು ಬಳಸಲಾಗುವುದು ಈ ಉದಾಹರಣೆಯನ್ನು ಗಮನಿಸಿ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿದರು ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗುವುದು ಈ ಉದಾಹರಣೆಯನ್ನು ಗಮನಿಸಿ ಕನ್ನಡದಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಮುಂದಿನದು ಆವರಣ ಚಿಹ್ನೆ ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಆವರಣ ಚಿಹ್ನೆಯನ್ನು ಬಳಸಲಾಗುತ್ತದೆ ಈ ಉದಾಹರಣೆಯನ್ನು ಗಮನಿಸಿ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್ ನೋಡಿ ಆವರಣ ಚಿಹ್ನೆಯ ಒಳಗಡೆ ಇದನ್ನು ಕೊಟ್ಟಿದೆ ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ ಇನ್ನು ಕೊನೆಯದು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಇದುವರೆಗೆ ನೀವು ಕೃದಂತಗಳು ತದ್ದಿತಾಂತಗಳು ಹಾಗೂ ಲೇಖನ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರಿ ಈಗ ಅಲಂಕಾರಗಳನ್ನು ಸಂಬಂಧಪಟ್ಟಂತೆ ಹೀಗೆ ಉತ್ತರವನ್ನು ಬರೆಯುವುದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಅರ್ಥಾಲಂಕಾರಗಳು ಬಹಳ ಮುಖ್ಯ ಮೂರು ಅಂಕಗಳು ಬರುತ್ತವೆ ಉಪಮಾಲಂಕಾರ
ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಹಾಗೂ ಅರ್ಥಾಂತರನ್ಯಾಸ ಅಲಂಕಾರಗಳು ಬಹಳ ಪ್ರಮುಖವಾದವು ಅದರಿಂದ ಈ ಅಲಂಕಾರದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೆಯಬೇಕು ಅನ್ನೋದನ್ನ ಮಾದರಿಗಳ ಸಹಕಾರದೊಂದಿಗೆ ನಿಮ್ಮ ಮುಂದೆ ನಾವೀಗ ತಿಳಿಸ್ತಾ ಇದ್ದೇವೆ ಬನ್ನಿ ನೋಡೋಣ ವಿದ್ಯಾರ್ಥಿಗಳೇ ಅಲಂಕಾರವನ್ನ ಸಮನ್ವಯ ಮಾಡುವ ಒಂದು ಮಾದರಿಯನ್ನ ನಿಮ್ಮ ಮುಂದೆ ನಾವು ಈಗ ಪ್ರಸ್ತುತಪಡಿಸುತ್ತಿದ್ದೇವೆ ಒಂದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಆಲರೆದಂತೆ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ಹೊರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ನೀಚರಿಗೆ ಮಾಡುವ ಉಪಕಾರ ಉಪಮಾನ ಹಾವಿಗೆ ಹೆರೆದ ಹಾಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ಲುಪ್ತವಾಗಿದೆ ಅಂದ್ರೆ ಪ್ರಯೋಜನವಿಲ್ಲ ಎಂದು ಅರ್ಥ ಬರುತ್ತದೆ ಸಮನ್ವಯ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಇನ್ನು ರೂಪಕ ಅಲಂಕಾರದ ಒಂದು ಉದಾಹರಣೆಯನ್ನು ನೋಡೋಣ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದುದರಿಂದ ಈ ವಾಕ್ಯವು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಈಗ ಉತ್ಪ್ರೇಕ್ಷ ಅಲಂಕಾರದ ಒಂದು ಉದಾಹರಣೆಯನ್ನು ಗಮನಿಸೋಣ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉತ್ಪ್ರೇಕ್ಷ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಈಗ ಅರ್ಥಾಂತರ ನ್ಯಾಸ ಅಲಂಕಾರದ ಒಂದು ಉದಾಹರಣೆಯನ್ನು ಗಮನಿಸೋಣ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸಮನ್ವಯ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದುದರಿಂದ ಈ ವಾಕ್ಯವು ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಹೀಗೆ ಈ ಮಾದರಿಯಲ್ಲಿ ನೀವು ಅಲಂಕಾರದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಖಂಡಿತವಾಗಿಯೂ ನಿಮಗೆ 3 ಅಂಕಗಳು ಬರುತ್ತವೆ